ನಿಮ್ಮ ನಿಮ್ಮ ವಿಚಾರಗಳನ್ನ ತಿಳ್ಕೊಬೇಕು ಅಂದ್ಬಿಟ್ಟೆ ಎಲ್ಲ ಪುಸ್ತಕಗಳನ್ನ ತಗೊಂಡು ಓದೋಕ್ಕೆ ಶುರು ಮಾಡಿದ್ದೀನಿ. ಅದರಲ್ಲಿ ಒಳಗನ್ನಡಿ ಬಂದ್ಬಿಟ್ಟು ಕೆಲವೊಂದು ವಿಚಾರಗಳು ಚೆನ್ನಾಗಿದೆ. ಎರಡು ಪುಸ್ತಕನೂ ಇಷ್ಟ ಆಯಿತು. ಎಂಟು ಪುಸ್ತಕ ಸಾಲದು, ಇನ್ನೂ ಮತ್ತಷ್ಟು ಬರೀರಿ, ಇನ್ನೂ ಮಗದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ, ಎಲ್ರಿಗೂ ತಿಳಿಸಿ, ಹಿಂಗೇ ಇರಿ. ವಿ ಲವ್ ಯು ಆಲ್. ಓದ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರ್ತೀವಿ, ನಿಮ್ಮ ವಿಚಾರಗಳಿಗೆ ಬೆಲೆ ಕೊಡ್ತೀವಿ ನಾವು. ನೀವು ಅಷ್ಟೇ ಸೂಪರಾಗಿದ್ದೀರಾ, ಸೂಪರಾಗಿರಿ. ಇನ್ನೊಂದಷ್ಟು ಪುಸ್ತಕಗಳು ಬರಲಿ. ಈ ಪುಸ್ತಕ ಓದುವ ರಾಕ್ಷಸರುಗಳಿಗೆ ಸಖತ್ತು ಹಿಡಿಸುತ್ತೆ. ಅದರಲ್ಲಿರೋ ರಸನ, ಅದರಲ್ಲಿರೋ ವಿಚಾರಗಳನ್ನ ಹಿಂಡಿದಾಗಲೇ ಒಂದು ಪುಸ್ತಕ ಬರೆದವ್ರಿಗೂ ಒಂದು ಬೆಲೆ ಸಿಗೋದು. ಅಯ್ಯೋ ಬಕಾಸುರ, ಹೀಗೆ ತಿಂತಾರೇನೋ ಪುಸ್ತಕನ? ನಿನ್ನನ್ನು ನೋಡಿದ್ರೆ ಭಯ ಆಗತ್ತಲ್ಲೋ. ನೀನು ಎಂಟು ಪುಸ್ತಕ ತಿಂದುಬಿಟ್ಟು ಮತ್ತೆಲ್ಲಿ ಅಂತ ಕೇಳಿದ್ರೆ ಎಲ್ಲಿಂದ ಬರಕೊಡ್ಲೋ ನಿನಗೆ? ಎಂಥ ಬಕಾಸುರನೋ ನೀನು! ಇನ್ನು ನಿನ್ನ ಮಟ್ಟ ಹಾಕೋಕ್ಕೆ ಭೀಮನನ್ನು ಎಲ್ಲಿಂದ ತರಲಿ? ಆಯಿತು, ಮುಂದೆ ಆಯತನ ಓದು. ನನಗೆ ಈ ಬೆಂಗಳೂರಲ್ಲಿ ಒಂದು ಈಗ ಆಲ್ಮೋಸ್ಟ್ 10 ವರ್ಷಗಳು, 2011 ಅಂದರೆ ಒಂದು 9-10 ವರ್ಷ ಇದ್ದು ಬಹಳ ರೋಸಿ ಹೋಗಿದೆ. ಇಲ್ಲಿ ಏನಂದರೆ ಈ ಮನೆಗಳು, ಬಿಲ್ಡಿಂಗ್ ಅಷ್ಟು ನೆಮ್ಮದಿ ಸುಖ ಜೀವನ ಅಂತ ಇಲ್ಲ. ನಿಮ್ಮ ಹಲವೊಂದು ವಿಚಾರಗಳು ಕೇಳಿದ ಮೇಲೆ ಪ್ರಕೃತಿ ಜೊತೆ, ಪ್ರಕೃತಿ ಒಳಗಡೆ ಸೇರ್ಕೊಂಡಿರೋಣ ಅನಿಸುತ್ತೆ. ಯಾವಾಗಲೂ ಏನಂದರೆ ಈಗ ಒಂದು ಬೆಟ್ಟ ಇರಲಿ, ಒಂದು ಮರ ಇರಲಿ, ಅದ್ರ ಕೆಳಗೆ ಹೋಗಿ ಮಲ್ಕೊಂಡಾಗ, ಒಂದು ಬಂಡೆ ಕೆಳಗಡೆ ಇದ್ದಾಗ ಅಲ್ಲಿರೋ ಸುಖ 1000 ಪಟ್ಟು ಮೇಲು. ಅದಕ್ಕೆ ಯಾವಾಗಲೂ ಪ್ರಕೃತಿ ದತ್ತವಾಗಿ ಬದುಕಿದ್ರೇ ನಮ್ಮ ಒಳಿತು. ಪ್ರಕೃತಿ ವಿರುದ್ಧವಾಗಿ ಹೋದರೆ ನಮ್ಮ ಅವನತಿ ಖಂಡಿತ. ಪ್ರಕೃತಿಯನ್ನು ಪ್ರೀತಿಸಿದ್ರೇ ನಾವು ಉಳ್ಕೊಂತೀವಿ ಅನ್ನೋದು ನನ್ನ ವಿಚಾರ. ನೀವು ಇದೇ ವಿಚಾರವಾಗಿ ಹಲವೊಂದು ವೀಡಿಯೋಸ್ ಕೊಳ್ಳೆ ಮಾಡಿದ್ದೀರ, ಅದರಿಂದ ಇನ್ಸ್ಪೈರ್ ಭಾಳಷ್ಟು ಆಗಿದ್ದೀನಿ. ನೆಕ್ಸ್ಟು ನಾನು ನನ್ನ ಹೆಂಡತಿ ಒಂದು ಡಿಸೈಡ್ ಮಾಡಿ ಬೆಂಗಳೂರು ಬಿಟ್ಟು ಹಳ್ಳಿಲೇ ಹೋಗಿ ಪ್ರಾಣಿನೋ ಕರುನೋ ಮೇಕೆನೋ ಕುರಿನೋ ಸಾಕ್ಕೊಂಡು ಅಲ್ಲೇ ಹೊಳೆಯಲಿ, ನೀರಲ್ಲಿ, ಕೆರೆಯಲ್ಲಿ ಈಜಾಡ್ಕೊಂಡು ತೆಂಗಿನ ಮರ, ಬೇವಿನ ಮರ, ಹೊಂಗೆ ಮರ ಇವುಗಳ ಕೆಳಗೆಲ್ಲ ಮಲ್ಕೊಂಡು ಇರೋಣ ಅಂತಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ. ಏನು ಬೇಕು ಅಂದರು, ಏನು ಬೇಡ ಅಂದರು, ದುಃಖ ಬರ್ತೈತಂತಪ್ಪ. ದೇವ್ರು ಹೆಂಗಿಟ್ರೆ ಹಂಗಿಡ್ಬೇಕು. ನಿನ್ನ ಕೆಲಸ ಇಲ್ಲಿದ್ರೆ ಇಲ್ಲಿ ಮಾಡು, ಅಲ್ಲಿದ್ರೆ ಅಲ್ಲಿ ಮಾಡು. ಅಲ್ಲಿ ಬೇಡ ಅಂತ ಇಲ್ಲಿಗೆ ಬರೋದು ತಪ್ಪು, ಇಲ್ಲಿ ಬೇಡ ಅಂತ ಅಲ್ಲಿಗೆ ಬರೋದು ತಪ್ಪು. ಇಲ್ಲಿಗಿಂತ ಅಲ್ಲಿ ನಿನ್ನ ಸಂಸಾರನ ಚೆನ್ನಾಗಿ ನೋಡ್ಕೋಬಹುದು ಅನ್ಸೋದಾದರೆ ಅಲ್ಲಿ ಹೋಗು. ಹಾಗಂತ ಹಳ್ಳಿಗೆ ಹೋಗಿ ನೀನು ಹೇಳ್ದಂಗೆ ಗಿಡ ಮರಗಳ ನಡುವೆ ಈಜಾಡ್ಕೊಂಡು ಬದುಕಬೇಕು ಅನ್ನೋದು ಆಸೆನೇ. ಸಿಟಿಗೆ ಹೋಗ್ಬಿಟ್ಟು ಐಷಾರಾಮಿ ಬದುಕಬೇಕು ಅನ್ನೋದು ಕೂಡ ಆಸೆನೇ. ಬದುಕಬೇಕು ಅನ್ನೋದು ಆಸೆನೇ, ಸಾಯಬೇಕು ಅನ್ನೋದು ಆಸೆನೇ. ಹಾಗಾಗಿ ಆಸೆಯಿಂದ ದೂರ ಇರೋ ಅಷ್ಟೇ. ಆಸೆ ಬಿಟ್ಟಾಗ ನಿನಗೆ ಎಲ್ಲಿಟ್ಟರೂ ಸುಖ ಇರುತ್ತೆ. ಅಲ್ಲಿನೋ